हाय फ्रेंड्स निम्गेल्लरिगू गुड टाइम्स चानल गे स्वागत। इवत्तिन नम्म रेसिपी रसम मनेयल्लिरुव पुडिगळन्नु उपयोगिसि हेगे ओळ्ळे ओंदु रसवन्नु माडुत्तेंबुदागि नोडोण। इदु नम्म आरोग्यक्के तुंबा उत्तम। हागाद्रे बन्नि इदन्नु हेगे माडुत्तेंबुदागि नोडुव। मोदलिगे ओंदु कडाय इट्टु बिसियाद नंतर अदक्के 3 इंद 4 चमच तेंगिनेण्णेयन्नु हाकि नंतर अर्ध चमच सासिवे कालु चमच जीरिगे मत्तु बेळ्ळुळ्ळि ಸಣ್ಣದಾಗಿ ಗುದ್ದಿ ಹಾಕೊಳ್ಳಿ। ಇದೊಂದು 10 ಪೀಸ್ ಇದೆ। ಇದನ್ನ ಹಾಕಿ ನಾವು ಬಾಡಿಸೋಣ। ಇವಾಗ ಇದಕ್ಕೆ ಒಣಮೆಣಸು 2 ಕಟ್ ಮಾಡಿ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ನೀರುಳ್ಳಿ ಸಣ್ಣ ಉಳ್ಳಿ ಇದ್ರೆ ಅದನ್ನ ಹಾಕೊಳ್ಳಬಹುದು ಇಲ್ಲದ್ರೆ ನೀರುಳ್ಳಿ ಆದ್ರೆ ಕಾಲ್ ಭಾಗ ಸಾಕು। ಇದನ್ನ ಹಾಕಿ ಅದು ಕಲರ್ ಚೇಂಜ್ ಆಗೋದನಕ ನಾವು ಅದನ್ನು ಬೇಯಿಸೋಣ। ಇವಾಗದರದು ಕಲರ್ ಲೈಟ್ ಬ್ರೌನ್ ಆಗಿದೆ। ಇದಕ್ಕೆ ನಾವು 1/2 ಚಮಚ ಹರಿಶಿನ ಪುಡಿ 2 ಚಮಚ ಮೆಣಸಿನ ಪುಡಿ 1 ಚಮಚ ಕರಿಮೆಣಸಿನ ಪುಡಿ 1 ಚಮಚ ಇಂಗು 1 ಚಮಚ ಕೊತ್ತಂಬರಿ ಪುಡಿ ಇಷ್ಟನ್ನ ಹಾಕಿ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕೊಡುವ। ಇವಾಗದರದು ಹುಡಿದಲ್ಲಿ ಹಸಿ ಸ್ಮೆಲ್ ಅಲ್ಲಿ ಹೋಗ್ತದೆ ಒಳ್ಳೆ ಡ್ರೈ ಆಗಿದೆ। ಇದಕ್ಕೆ ನಾವು 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕೊಳ್ಳೋಣ। ಇದನ್ನು ಕಲಸಿ ನಾವು 3 ನಿಮಿಷ ಪಾತ್ರೆ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸೋಣ। ಆಗ ಟೊಮೆಟೊ ಒಳ್ಳೆ ಬೆಂದು ಸಿಗುತ್ತದೆ ನಮಗೆ। ಈಗ ಟೊಮೆಟೊ ಒಳ್ಳೆ ಬೆಂದಿದೆ। ಇದಕ್ಕೆ ನಾವು 1 ಲೆಮನ್ ಅಷ್ಟು ಅಳತೆಯಲ್ಲಿ ಹುಳಿಯನ್ನು ತೆಗೆದು ಅದಕ್ಕೆ ಅರ್ಧ ಲೋಟೆ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕುವ ಹುಳಿ ನೀರನ್ನು ನಂತರ ಅದು ಕುದಿ ಬರಲಿ। ಕುದಿ ಬಂದ ನಂತರ ಇದಕ್ಕೆ ನಾನು 3 ಲೋಟ ನೀರನ್ನು ಹಾಕೊಳ್ತಿದ್ದೇನೆ। ಮೂರು ಲೋಟ ನೀರು ಹಾಕಿದ ನಂತರ ಅದನ್ನು ಚೆನ್ನಾಗಿ ಕಲಸಿ ಹೈ ಫ್ಲೇಮ್ ಅಲ್ಲಿ ಇಟ್ಟಿನ್ನು ಅದನ್ನು ಚೆನ್ನಾಗಿ ಕುದಿಸುವ। ಇದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ। ರುಚಿಗೆ ತಕ್ಕಷ್ಟು ಉಪ್ಪು 1 1/2 ಚಮಚ ಉಪ್ಪು ಹಾಕೊಂಡಿದ್ದೇನೆ ಇಲ್ಲಿ। ನಿಮಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಬಹುದು। ನಾವು ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೊದಲು ಹಾಕೊಳ್ಳುತ್ತೇವೆ। ಅದು ಚೆನ್ನಾಗಿ ಕುದಿ ಬರುವಾಗ ಅದಕ್ಕೆ ಒಳ್ಳೆ ಪರಿಮಳ ಮತ್ತು ರುಚಿಯೂ ಇರುತ್ತದೆ। ಹಾಗಾಗಿ ಫಸ್ಟಿಗೆ ಹಾಕೊಳ್ಳಿ। ಇದನ್ನು ನಾವು ಹೈ ಫ್ಲೇಮಲ್ಲಿ 1-2 ನಿಮಿಷ ಕುದಿಸೋಣ। ಇದು ಬೇಗನೆ ನಮಗೆ ಮಾಡಲಿಕ್ಕೆ ಆಗ್ತದೆ। ಹಾಗಾದರೆ ಇವಾಗ ಅದು ಕುದಿ ಬಂದಿದೆ ಸ್ಟವ್ ಅನ್ನು ಆಫ್ ಮಾಡಿ ನಾವು ಇದನ್ನು ಸರ್ವ್ ಮಾಡಬಹುದು। ಈಸಿಯಾಗಿ ಮಾಡುವಂತ ಈ ರೆಸಿಪಿ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ। ನಿಮಗೆ ಇಷ್ಟವಾಗುವುದಾದರೆ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।